ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತಿನ ರೆಸಿಪಿನಲ್ಲಿ ನಾನು ಉತ್ತರ ಕರ್ನಾಟಕ ಶೈಲಿಯ ಹೋಳು ಬದನೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೊಟ್ಟಿ ಚಪಾತಿ ಮತ್ತು ಫುಲ್ಕಾ ಹಾಗೆ ಅನ್ನದ ಜೊತೆಗೆ ಕೂಡ ತುಂಬ ಚೆನ್ನಾಗಿರುವಂಥ ಒಂದು ಸೈಡ್ ಡಿಶ್ ಇದು ಮೊದಲು ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜ ಅಥವಾ ನೆಲಗಡ್ಲೇನ ಹುರ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಹುರಿದಾದ ಮೇಲೆ ಒಂದು ಎರಡು ಚಮಚ ಆಗುವಷ್ಟು ಗುರೆಳ್ಳು ನೈಜರ್ ಸೀಡ್ಸ್ ಅಂತ ಸಿಗುತ್ತೆ ನಿಮಗೆ ಅದನ್ನು ಒಂದು ಎರಡು ಟೇಬಲ್ ಚಮಚ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಉತ್ತರ ಕರ್ನಾಟಕದ ಪಲ್ಯಗಳಿಗೆ ಈ ಗುರುಳು ಹಾಕಿದ್ರೇ ಆ ಟೇಸ್ಟ್ ಬರುತ್ತೆ ಒರಿಜಿನಲ್ ಟೇಸ್ಟು ಸೊ ಅದನ್ನು ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಬೇಕು ಸ್ವಲ್ಪ ನಾವು ಈ ಶೇಂಗಾ ಬೀಜ ಈ ಥರ ಕೆಂಪಾಗಿ ನೋಡಿ ಅದು ಹುರಿದಿದ್ದು ಆಗಿದ ತಕ್ಷಣ ಅದನ್ನು ಸ್ಟವ್ ಆರಿಸ್ಬಿಟ್ಟು ನಾವು ತಣ್ಣಗಾಗಿ ಹಾಕ್ಬಿಡೋಣ ಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೀರ ನುಣ್ಣಗೆ ಬೇಡ ಸ್ವಲ್ಪ ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ರುಬ್ಬಿದ್ದಾಗಿದೆ ಇವಾಗ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಬಂದು ತಟ್ಟೆಗೆ ಇದ್ದೀನಿ ಇದನ್ನು ನಾವು ಕೊನೆಯಲ್ಲಿ ನಾವು ಹಾಕ್ತೀವಿ ಈ ಪಲ್ಯಕ್ಕೆ ಹಾಗಾಗಿ ಒಂದು ಕಡೆ ಇಟ್ಕೊಂಡು ನೆಕ್ಸ್ಟ್ ಪ್ರಿಪ್ರೇಷನ್ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದಷ್ಟು ಸಾಮಗ್ರಿಗಳನ್ನು ಹುರ್ಕೊಳ್ಬೇಕು ಎರಡು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸು ಹಸಿಮೆಣಸು ನಿಮ್ಮ ಖಾರಕ್ಕೆ ತಕ್ಕನಂಗೆ ನಾನು ಮೂರಿಂದ ನಾಲ್ಕು ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸರುಗಳು ಒಂದು ಏಳರಿಂದ ಎಂಟು ಇದಿಷ್ಟು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಜೊತೆಗೇ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಕೊಳ್ಬೇಕು ಕರಿಬೇವು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದು ಅರ್ಧ ಕಟ್ಟಷ್ಟು ಬೇಕಾಗುತ್ತೆ ಸಣ್ಣ ಕಟ್ಟಲ್ಲಿ ಆ ದಂಟನ್ನು ಸೇರಿಸಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದೆಲ್ಲದೂ ಒಟ್ಟು ಆ ಕೊತ್ತಂಬರಿ ಸೊಪ್ಪು ಬಾಡೋ ತನಕ ಇಷ್ಟ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಆಗಿದೆ ಸ್ಟವ್ ಆರಿಸ್ಬಿಟ್ಟು ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದನ್ನು ಸಪ್ರೇಟಾಗಿ ನಾವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಇದನ್ನು ಹಾಕ್ಕೊಳ್ಳುವಾಗ ರುಬ್ಕೊಳ್ಳುವಾಗ ಇದಕ್ಕೆ ಕೊಬ್ಬರಿ ತುರಿನ ಸೇರಿಸ್ಕೋಬೇಕು ನಾನು ಒಣ ಕೊಬ್ಬರಿ ತುರಿನ ಇಟ್ಕೊಂಡಿದ್ದೀನಿ ಹತ್ತಿರ ಒಂದು ಮುಕ್ಕಾಲು ಕಪ್ ಇಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಕೂಡ ನೀವು ಹಾಕ್ಕೊಳ್ಬೋದು ಹಾಕ್ಕೊಂಡು ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ ಇದನ್ನು ನಾವು ಕೂಡ ಇದನ್ನು ಕೂಡ ತರಿತರಿಯಾಗಿಯೇ ರುಬ್ಕೊಳ್ಳೋದು ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ನುಣ್ಣಗೆ ಪೇಸ್ಟ್ ಮಾಡೋದು ಬೇಡ ಈ ಹದಕ್ಕೆ ರುಬ್ಬಿಟ್ಕೊಂಡ್ರೆ ಸರಿಯಾಗುತ್ತೆ ಸೊ ಇವೆರಡನ್ನು ನಾವೀಗ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಬದನೆಕಾಯಿ ಒಂದು ಕಾಲು ಕೆ ಜಿ ಆಗುವಷ್ಟು ನೋಡಿ ಈ ಸೈಜ್ ಬದನೆಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ ಏನಂದರೆ ನಾವು ಇಡೀ ಬದನೆಕಾಯಿನ ಇಲ್ಲ ಚಟ್ಟು ಬಳಸೋದಿಲ್ಲ ಅದನ್ನು ತೆಗೆದುಬಿಟ್ಟು ಹೋಳು ಬದನೆಕಾಯಿ ಪಲ್ಯ ಅಂತಲೇ ಇದರ ಹೆಸರಲ್ವ ಸೊ ಆ ಚೊಟ್ಟು ತೆಗೆದು ಉದ್ದುದ್ದಕ್ಕೆ ಈ ಥರ ಹೋಳು ಮಾಡ್ಕೊಳ್ತೀವಿ ಸೊ ಈ ಥರ ಈ ಸೈಜಲ್ಲಿ ಮಾಡಿಕೊಂಡು ನಾನು ನೀರಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇದು ನಮ್ಮ ಮಾಮೂಲಿ ಎಣ್ಣೆಗಾಯಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಖಂಡಿತವಾಗಿ ಅದ್ರ ಥರನೇ ಟೇಸ್ಟ್ ಬರೋದಿಲ್ಲ ಯಾಕಂದರೆ ನಾವು ಇದರಲ್ಲಿ ಕೆಂಪು ಮಸಾಲೆ ಖಾರವೂ ಹಾಕೋದಿಲ್ಲ ಸಾಂಬಾರು ಪುಡಿ ಯಾವುದು ಹಾಕೋಲ್ಲ ಮತ್ತು ತುಂಬಿಸೋದು ಇಲ್ಲ ಸೊ ಡೈರೆಕ್ಟ್ ಪಲ್ಯದ ಥರ ಮಾಡೋದು ಇದನ್ನು ನೀರಲ್ಲಿ ಹಾಕಿ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಒಂದು ಎರಡರಿಂದ ಮೂರು ಟೇಬಲ್ ಚಮಚ ಎಣ್ಣೆ ಬೇಕಾಗುತ್ತೆ ಇದಕ್ಕೆ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ ಒಂದು ಸ್ವಲ್ಪ ಹಿಂಗು ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಳ್ಬೇಕು ಒಂದು ಒಂದರಿಂದ ಎರಡು ಸಣ್ಣ ಸೈಜಿನ ಈರುಳ್ಳಿನ ನಾನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನಾವು ಈರುಳ್ಳಿ ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕು ಇಷ್ಟಾದ್ರ ಮೇಲೆ ನಾವು ಇದಕ್ಕೆ ಬದ್ನೆಕಾಯಿನ ಹಾಕೊಳ್ಳೋಣ ನೀರಲ್ಲಿ ಇಟ್ಟಿದ್ದೀವಲ್ಲ ಆ ಬದ್ನೆಕಾಯಿನ ಹಾಕ್ಕೊಳ್ಳೋಣ ಅಷ್ಟು ಬದನೆಕಾಯಿನ ಇದಕ್ಕೆ ಹಾಕ್ಕೊಂಡು ಈ ಎಣ್ಣೆ ಈರುಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಬೇಕು ಅದೆಲ್ಲದಕ್ಕೂ ಚೆನ್ನಾಗಿ ಹಿಡಿಯೋ ಹಾಗೆ ಆಮೇಲೆ ಈ ಹೋಳು ಬೇಯೋದಕ್ಕೆ ಬೇಕಾದಷ್ಟು ಉಪ್ಪು ಮತ್ತು ಅರಿಶಿನ ಅರಿಶಿನ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆಯೇ ಹುಣಸೆಹಣ್ಣಿನ ರಸೂ ನಾವು ಈಗಲೇ ಹಾಕ್ಕೊಳ್ಬೋದು ಬೇಕಿದ್ರೆ ರುಬ್ಬುವಾಗ ಹಾಕ್ಕೋಬೋದು ಹೋಳು ಬೇಯುವಾಗ ಹಾಕಿದ್ರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಒಂದು ಒಂದರಿಂದ ಎರಡು ಟೇಬಲ್ ಚಮಚ ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಹಿಡಿಸುತ್ತೆ ಇದಕ್ಕೆ ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಇವಾಗ ನಾವು ನೀರು ಹೋಳು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸೋಣ ಹೋಳು ಇವಾಗ ಮೆತ್ತಗಾಗ್ತಾ ಬಂದಿದೆ ಈ ಸಂದರ್ಭದಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇದೆಯಲ್ಲ ಖಾರ ಈ ಖಾರ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಫಸ್ಟು ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಬೋದು ತುಂಬ ಡ್ರೈ ಮಾಡೋದು ಬೇಡ ಈ ಪಲ್ಯನ ಸ್ವಲ್ಪ ನೀರು ನೀರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನೀಗ ಒಂದು ಹತ್ತತ್ರ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ಕಪ್ಪಷ್ಟು ನೀರು ಇದಕ್ಕೆ ಹಿಡಿಸುತ್ತೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸೇರಿಸಿದ ಹಾಗೆ ನೀವು ಉಪ್ಪನ್ನು ಚೆಕ್ ಮಾಡ್ಕೋಬೇಕು ಹಾಗಾಗಿ ಹುಣಸೆಹಣ್ಣು ನೀವು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆ ಹೋಳ್ಗಳಿಗೆ ತಕ್ಕನಂಗೆ ಗಲ್ದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಮುಂದೆ ನೀರು ಹಾಕಿದ್ಮೇಲೆ ಮತ್ತೆ ಹುಣಸೆಹಣ್ಣು ಅಡ್ಜಸ್ಟ್ ಮಾಡೋದು ಬೇಕಾಗಲ್ಲ ಇವಾಗ ಮತ್ತೆ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊಂಡು ನೋಡಿ ಇವಾಗ ಇದು ಚೆನ್ನಾಗಿ ಖಾರ ಎಲ್ಲ ಹೋಳುಗಳಿಗೆ ಹಿಡಿದಿರುತ್ತೆ ಕೊನೆಯಲ್ಲಿ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಗುರೆಳ್ಳು ಮತ್ತು ಶೇಂಗಾ ಬೀಜ ಇದೆಯಲ್ಲ ಅದೆರಡನ್ನ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕಿವಾಗ ಸೊ ಇದೆಲ್ಲ ಖಾರ ಮಸಾಲೆ ಮತ್ತು ಗೋರೆಳು ಪುಡಿ ಶೇಂಗಾ ಇದ್ರದ್ದೆಲ್ಲದು ಪರಿಮಳ ಅದು ಚೆನ್ನಾಗಿ ಹೀರ್ಕೊಳ್ಬೇಕು ಮುಚ್ಚಿಟ್ಬಿಟ್ಟು ಸಣ್ಣ ಉರಿನಲ್ಲಿ ಒಂದು ಐದು ಹತ್ತು ನಿಮಿಷ ನಾವು ಬೇಯಿಸಿದ್ರೆ ನೋಡಿ ಇವಾಗ ಅದು ಆ ಫ್ಲೇವರೆಲ್ಲ ಹೀರ್ಕೊಂಡಿರುತ್ತೆ ಚೆನ್ನಾಗಿ ಟೆಕ್ಸ್ಚರ್ ಕೂಡ ಬಂದಿದೆ ನೀರು ಎಷ್ಟು ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಇಷ್ಟು ನೀರಿದ್ದರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ನೀರು ಬೇಕಾದರೂ ನೀವು ಮಾಡ್ಕೊಬಹುದು ತಕ್ಕನಂಗೆ ಉಪ್ಪು ಹುಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿದ್ಧ ಆಗಿರುವಂಥ ಈ ಹೋಳು ಬದನೆಕಾಯಿ ಪಲ್ಯನ ನಾನು ಜೋಳದ ರೊಟ್ಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೊಟ್ಟಿ ಅಥವಾ ಭಾಕ್ರಿ ನಿಮ್ಮ ಚಪಾತಿ ಫುಲ್ಕಾ ಎಲ್ಲದರ ಜೊತೆಗೂ ಈ ಪಲ್ಯ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಮೊದಲೇ ಹೇಳಿದಾಗೆ ಇದು ಮಾಮೂಲಿ ಎಣ್ಣೆಗಾಯಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟಲ್ಲಿ ಈ ರೊಟ್ಟಿ ಭಾಕ್ರಿಗಳ ಜೊತೆಗೆ ನಾವು ಉಬ್ರೊಟ್ಟಿ ರೊಟ್ಟಿ ಅಂತ ಮಾಡ್ತೀವಲ್ಲ ಅಕ್ಕಿ ಹಿಟ್ಟಿಂದು ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸೊ ಯಾವುದೇ ರೊಟ್ಟಿಗಳನ್ನು ಮಾಡಿದಾಗ ಆರಾಮಾಗಿ ನಾವು ಈ ಡಿಶ್ನ ಮಾಡ್ಕೋಬೋದು ಸೊ ನೋಡಿ ಇವಾಗ ರುಚಿಕರವಾದಂತಹ ಹೋಳ ಬದನೆಕಾಯಿ ಪಲ್ಯ ತಯಾರಾಗಿದೆ ನೀವು ಸಹ ಮಾಡಿ ನೋಡಿ ಈ ಮೆಥಡಲ್ಲಿ ಹೇಗೆ ಬಂತು ಅಂತ ತಿಳಿಸಿ ಇಷ್ಟ ಆದರೆ ಈ ರೆಸಿಪಿನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್